ಹಾಯ್ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನೆಲ್ ಮನೆ ಮಂದಿ ಊಟ. ವೀಕ್ಷಕರೇ, ನಾನಿವತ್ತು ಬೇಸಿಗೆ ಕಾಲಕ್ಕೆ ಅಂತ ಹೇಳ್ಬಿಟ್ಟು ಎರಡು ತರಹದ ಮಿಲ್ಕ್ ಶೇಕ್ಗಳು ತಗೊಂಬಂದಿದ್ದೀನಿ. ಒಂದು ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕು, ಇನ್ನೊಂದು ಸಪೋಟ ಮಿಲ್ಕ್ ಶೇಕು, ಚಿಕ್ಕು ಅಂತ ಹೇಳ್ತೀವಲ್ಲ ಅದ್ರ ಮಿಲ್ಕ್ ಶೇಕು. ಮಕ್ಕಳಂತೂ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಅಂತಂದ್ರೆ ಇಷ್ಟಪಟ್ಟು ಕುಡಿಯುವಂತ ಮಿಲ್ಕ್ ಶೇಕ್ ವೀಕ್ಷಕರೇ. ಅವರಿಗೆ ಬ್ರೈನಿಗೂ ಕೂಡ ತುಂಬಾನೇ ಹೆಲ್ಪ್ ಆಗುವಂತ ಒಂದು ಕೂಲ್ ಡ್ರಿಂಕ್ಸ್ ಇದು. ದಯಮಾಡಿ ಮಕ್ಕಳುಗಳಿಗೆ ಈ ತರ ಬೇಸಿಗೆಗಾಲದಲ್ಲಿ ಮಾಡಿಕೊಡಿ ವೀಕ್ಷಕರೇ. ಬನ್ನಿ, ಹೇಗ್ ಮಾಡುದು ಅಂತಿಬಿಟ್ಟು ಹೇಳ್ತಾ ಹೋಗ್ತೀನಿ. ಮೊದಲು ನಾನು ಇವಾಗ ಚಿಕ್ಕದು ಮಿಲ್ಕ್ ಶೇಕ್ ಮಾಡ್ತೀನಿ, ಅಂದ್ರೆ ಸಪೋಟ ಮಿಲ್ಕ್ ಶೇಕ್ ಮಾಡ್ತೀನಿ. ನೋಡಿ, ಇಲ್ಲಿ ನಾನು ಒಂದು ಮೂರು ಸಪೋಟ ತಗೊಂಡಿದ್ದೀನಿ. ಸಪೋಟ ತುಂಬಾ ಚೆನ್ನಾಗಿ ಹಣ್ಣಾಗಿರ್ಬೇಕು. ಕಾಯಿ ಅಂತದ್ದು ದೂರ್ಗಾಯಿ ತರದೆಲ್ಲ ತಗೊಳಕ್ ಹೋಗ್ಬೇಡಿ. ಹಣ್ಣಾಗಿರೋ ಅಂತ ಸಪೋಟ ತಗೊಂಡ್ಬಿಟ್ಟು ನೋಡಿ, ಈ ತರ ಮೇಲ್ಗಡೆ ಸಿಪ್ಪೆ ಎಲ್ಲ ಕ್ಲೀನ್ ಆಗಿ ಪೀಲ್ ಮಾಡ್ಬೇಕಾಗತ್ತೆ, ಎರ್ಕೋಬೇಕಾಗತ್ತೆ. ನೋಡಿ, ಈ ತರ ಎಲ್ಲ ಕ್ಲೀನ್ ಆಗಿ ತೆಕ್ಕೊಳ್ತಾ ಇದ್ದೀನಿ ಸಿಪ್ಪೆನ. ನೋಡಿ, ಇಲ್ಲ ನಿಮ್ಮಲ್ಲಿ ಪೀಲರ್ ಇಲ್ಲ ಅಂದ್ರೆ ಈ ತರ ಚಾಕುನಲ್ಲಾದ್ರೂ ಕೂಡ ಈ ತರ ತೆಳ್ಳಗೆ ನೀವು ಸಿಪ್ಪೆನ ತೆಕ್ಕೋಬಹುದು. ಪೀಲರ್ ಇದ್ರೆ ಪೀಲರ್ ನಲ್ಲಿ ತೆಕ್ಕೊಳ್ಳಿ, ಇಲ್ಲ ಅಂದ್ರೆ ನೋಡಿ ಈ ತರ ಚಾಕುನಲ್ಲಾದ್ರೂ ಕೂಡ ತೆಕ್ಕೊಳ್ಳಿ. ಯಾ, ಈ ತರ ಎಲ್ಲ ಸಪೋಟೋಗಳನ್ನು ಕೂಡ ಇವಾಗ ನಾನು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ತೆಗೆದಾದ್ಮೇಲೆ ಈಗ ನೋಡಿ, ಇದನ್ನ ನಾನು ಮರ್ದಿ ಕಟ್ ಮಾಡ್ಕೊಂಡ್ಬಿಟ್ಟು ಸ್ಮಾಲ್ ಸ್ಮಾಲ್ ಪೀಸ್ಗಳನ್ನಾಗಿ ನಾನು ಮಾಡ್ಕೊಂತೀನಿ. ಯಾಕಂದ್ರೆ ಈಗ ಮಿಕ್ಸಿನಲ್ಲಿ ಇವಾಗ ಹಾಕಿದ್ರೆ ರುಬ್ಲಿಕ್ ಬೇಕಾಗತ್ತಲ್ವ, ಹಾಗಾಗಿ ಆದಷ್ಟು ಕೂಡ ಸಣ್ಣ ಸಣ್ಣದಾಗಿ ನಾನು ಪೀಸ್ ಮಾಡ್ಕೊತ ಬರ್ತೀನಿ ವೀಕ್ಷಕರೇ. ನೋಡಿ, ಇಲ್ಲಿ ನಾನು ಒಂದೇ ಒಂದು ಐಸ್ ಕ್ಯೂಬ್ ಹಾಕಿದ್ದೀನಿ. ಯಾಕೆಂದ್ರೆ ಈಗ ಬೇಸಿಗೆ ಕಾಲ ಇರೋದ್ರಿಂದ ತಣ್ಣ ಕುಡಿಬಹುದು, ಚಿಲ್ ಆಗಿರುತ್ತೆ. ಹಾಗಾಗಿ ಒಂದೇ ಒಂದು ಐಸ್ ಕ್ಯೂಬ್ ಹಾಕಿದ್ದೀನಿ. ಅದ್ರ ಜೊತೆನಲ್ಲಿ ಇವಾಗ ನಾನು ಏನು ಹೆಚ್ಚಿಟ್ಕೊಂಡಿದ್ನಲ್ಲ ಆ ಸಪೋಟ, ಅದನ್ನ ಹಾಕಿದ್ದೀನಿ. ಇಲ್ಲಿ ನಾನು ಎರಡೆರಡು ಸ್ಪೂನ್ ಅಷ್ಟು ಸಕ್ಕರೆ ಹಾಕಿದ್ದೀನಿ. ಜಾಸ್ತಿ ಸಕ್ಕರೆ ಅವಶ್ಯಕತೆ ಇಲ್ಲ, ಯಾಕೆ ಅಂತ ಅಂದ್ರೆ ಸಪೋಟದಲ್ಲಿ ಸ್ವೀಟಿನ ಅಂಶ ಇರುತ್ತೆ. ಇಲ್ಲಿ ನಾನು ಒಂದು ಕಪ್ ಅಷ್ಟು ಹಾಲು ತಗೊಂಡಿದ್ದೀನಿ. ಕಾಯಿಸಿರೋ ಅಂತ ಹಾಲು, ಕಾಯಿಸಿ ತಣ್ಣಗಾಗಿರೋ ಅಂತ ಹಾಲು. ಆ ಹಾಲಲ್ಲಿ ಸ್ವಲ್ಪ ಸ್ವಲ್ಪ ಭಾಗ ಹಾಕ್ಬಿಟ್ಟು ಇವಾಗ ನಾನು ಗ್ರೈಂಡ್ ಮಾಡ್ಕೊಂತೀನಿ. ಫುಲ್ ಹಾಲು ಹಾಕೋದ್ರಿಂದ ಸಡನ್ ಆಗಿ ಆ ಸಕ್ಕರೆ ಆಗಿರ್ಬೋದು, ಆಮೇಲೆ ಸಪೋಟ ಆಗಿರ್ಬೋದು ಕ್ಲೀನ್ ಆಗಿ ನುಣ್ಣಗೆ ರುಬ್ಬೋದಿಲ್ಲ. ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಬಿಟ್ಟು ಫಸ್ಟ್ ರುಬ್ಕೊಂಡಿದ್ದೀನಿ. ರುಬ್ಬಾಗಿರುವಂತ ಹಾಲಿಗೆ ಇದಕ್ಕೆ ಮತ್ತೆ ಗೇನು ನಾನು ಮಿಕ್ಕಿದ ಹಾಲನ್ನು ಕೂಡ ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡ್ಕೊಂಡು ರುಬ್ಕೊಂಡ್ಬಿಟ್ಟು ಬಂದಿದ್ದೀನಿ. ನೋಡಿ ವೀಕ್ಷಕರೇ, ತಣ್ಣಗಿರುವಂತ ಒಂದು ಸಪೋಟೊ ಮಿಲ್ಕ್ ಶೇಕ್ ರೆಡಿ ಆಗೋಯ್ತು. ಸಿಕ್ಕಾಪಟ್ಟೆ ಟೇಸ್ಟಿ ಅಂದ್ರೆ ಟೇಸ್ಟಿ ಆಗಿರುತ್ತೆ ವೀಕ್ಷಕರೇ. ಇದಕ್ಕೆ ನಾನು ಸ್ವಲ್ಪ ಗಾರ್ನಿಶಿಂಗಿಗೆ ಸ್ವಲ್ಪ ಸಪೋಟ ಪಲ್ಪ್ ಅನ್ನು ಹಾಕಿದ್ದೀನಿ. ನೋಡಿ, ಈ ತರ ನೀವು ಒಂದು ಗ್ಲಾಸ್ ಮಿಲ್ಕ್ ಶೇಕ್ ತಗೋಬೇಕು ಸಪೋಟದ್ದು ಅಂತಂದ್ರೆ ಆಚೆ ಕಡೆ ತುಂಬಾ ಎಕ್ಸ್ಪೆನ್ಸಿವ್ ಅನ್ಸುತ್ತೆ. ಇದೇ ಮನೆಯಲ್ಲೇ ಮಾಡಿದ್ರೆ ತುಂಬಾ ಚೀಪ್ ಆಗಿ ವರ್ಕೌಟ್ ಆಗುತ್ತೆ ವೀಕ್ಷಕರೇ. ಆಗ ಮತ್ತೆ ಹೈಜಿನಿಕ್ ಆಗಿ ಕೂಡ ಇರುತ್ತೆ. ಮತ್ತೆ ಫ್ರೆಶ್ ಆದ ನೀರುಗಳಲ್ಲಿ ನಾವು ಐಸ್ ಕ್ಯೂಬ್ ಮಾಡ್ಕೊಂಡಿರ್ತೀವಿ, ಅದನ್ನ ನಾವು ಆಡ್ ಮಾಡ್ಕೋಬಹುದು. ನೋಡಿ, ಇವಾಗ ನಾನು ಡ್ರೈ ಫ್ರೂಟ್ಸ್ ಇಂದ ಮಾಡ್ತಾ ಇದ್ದೀನಿ ಮಿಲ್ಕ್ ಶೇಕ್ ನ. ಇಲ್ಲಿ ನಾನು ಒಂದು 10 ಬಾದಾಮಿನ ಬಿಸಿ ನೀರಲ್ಲಿ ಹಾಟ್ ವಾಟರ್ ನಲ್ಲಿ ನಾನು ನೆನೆಸಿಡ್ತೀನಿ. ಒಂದು 10 ನಿಮಿಷಗಳ ಕಾಲ ನೆನೆ ಇಡ್ತೀನಿ. ಏಕೆಂದ್ರೆ ಅದು ಸಿಪ್ಪೆ ತೆಗಿಬೇಕಾಗತ್ತೆ ಅದಕ್ಕಾಗಿ. ಅದಾದ ನಂತರ ಒಂದು 5 ಏನು ಖರ್ಜೂರ ತಗೊಂಡಿದ್ದೀನಿ, ಅದು ಮತ್ತೆ ಒಂದು 10 ಕ್ಯಾಶ್ಯೂ ನೆಟ್ಟು ಅಂದ್ರೆ ಗೋಡಿಂಬೆ, ಮತ್ತೆ ಒಂದು 10 ಒಣದ್ರಾಕ್ಷಿ, ಇಷ್ಟನ್ನು ಕೂಡ ಇವಾಗ ನಾನು ಒಂದು ನೀರಿನಲ್ಲಿ ನೆನೆ ಇಡ್ತೀನಿ. ಇದನ್ನು ಕೂಡ ಒಂದು 10 ನಿಮಿಷಗಳ ಕಾಲ ನೆನೆ ಇಡ್ತೀನಿ ವೀಕ್ಷಕರೇ. ನೋಡಿ, ಬಿಸಿ ನೀರಲ್ಲ ನೆನೆ ಇಟ್ಟಿದ್ನಲ್ಲ ಬಾದಾಮಿನ, ಅದಿವಾಗ ನಾವು ಈಸಿಯಾಗಿ ಸಿಪ್ಪೆ ತೆಗಿಬಹುದು. ನೋಡಿ, ಸಿಪ್ಪೆ ಎಷ್ಟು ನೀಟಾಗಿ ಬರ್ತಾ ಇದೆ ಅಲ್ಲ, ಈ ತರ ನಾವು ಸಿಪ್ಪೆನೆಲ್ಲ ತೆಗೆದಿಟ್ಕೊಳ್ತೀನಿ ಅಷ್ಟು ಬಾದಾಮಿನೂ. ನೋಡಿ, ಇವಾಗ ಈ ಬಾದಾಮಿ ಎಲ್ಲ ಸಿಪ್ಪೆ ತೆಗೆದುಕೊಂಡಾಯ್ತು. ಇಲ್ಲಿ ನಾನು ಏನೀಗ ನಾನಿಲ್ಲಿ ಮೂರು ತರ ಡ್ರೈ ಫ್ರೂಟ್ಸ್ ಅನ್ನು ನೆನೆಸಿಟ್ಟಿದ್ನಲ್ಲ, ಅದರಲ್ಲಿ ಇವಾಗ ನಾನು ಆ ಉತ್ತುತ್ತೆ ಅಂದ್ರೆ ಖರ್ಜೂರ ಅಂತ ಹೇಳ್ತೀವಲ್ಲ ಒಣ ಖರ್ಜೂರ, ಅದನ್ನ ಇವಾಗ ನಾನು ಆ ಬೀಜ ಎಲ್ಲ ತೆಗೆದುಬಿಟ್ಟು ಕ್ಲೀನ್ ಆಗಿ ಈ ತರ ತಕೊಳ್ತಾ ಇದ್ದೀನಿ. ನೋಡಿ, ಈ ತರ ಎಲ್ಲದನ್ನು ಕೂಡ ತೆಗೆದಿಟ್ಕೊಳ್ತೀನಿ ವೀಕ್ಷಕರೇ. ಇದಾದ ನಂತರ ಒಂದು ಮಿಕ್ಸಿ ಜಾರಿಗೆ ಇಲ್ಲಿ ನಾನು ಏನು ನೆನೆಸಿಟ್ಕೊಂಡಿದ್ದೀನಲ್ಲ ದ್ರಾಕ್ಷಿ ಮತ್ತೆ ಗೋಡಿಂಬೆ ಎರಡನ್ನು ಕೂಡ ಇವಾಗ ನಾನು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ. ನಿಮಗೆ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ನೋಡಿಕೊಂಡು ನೀವು ಹಾಕೋಬಹುದು. ಇದಂತೂ ಸಿಕ್ಕಾಬಟ್ಟೆಯಿಂದ ಸಿಕ್ಕಾಬಟ್ಟೆ ಹೆಲ್ದಿ ಆಗಿರುವಂತ ಒಂದು ಡ್ರಿಂಕ್ ವೀಕ್ಷಕರೇ. ಮಕ್ಕಳು ಇವಾಗ ಎಷ್ಟೋ ಮನೆಯಲ್ಲಿ ಊಟಗಳು ಸರಿಯಾಗಿ ತಿನ್ನಲ್ಲ, ವೆಜಿಟೇಬಲ್ಸ್ ತಿನ್ನೋದಿಲ್ಲ. ಸೊ ಇಂಥ ಟೈಮ್ನಲ್ಲಿ ಬೆಳಿಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೊಂಡು ಸ್ಕೂಲಿಗೆ ಹೋಗೋದಿಲ್ಲ. ಇಂಥ ಟೈಮ್ನಲ್ಲಿ ಈ ತರ ನೀವು ಒಂದೊಂದು ಡ್ರೈ ಫ್ರೂಟ್ಸ್ದು ಡ್ರಿಂಕ್ ಮಾಡಿ ಕೊಟ್ರೆ ಎಂಜಾಯ್ ಮಾಡ್ಕೊಂಡ್ಬಿಟ್ಟು ಕುಡಿದ್ಬಿಟ್ಟು ಹೋಗ್ತಾರೆ ವೀಕ್ಷಕರೇ. ಇದು ಬ್ರೈನಿಗೂ ಕೂಡ ತುಂಬಾನೇ ಒಳ್ಳೇದು. ನೋಡಿ, ಇಲ್ಲಿ ನಾನು ಬಿಡಿಸಿಟ್ಕೊಂಡಿದ್ದೀನಲ್ಲ ಬೀಜನೆಲ್ಲ, ಅದನ್ನು ಕೂಡ ಹಾಕಿದ್ದೀನಿ ಉತ್ತುತ್ತೇನ. ಅದಾದ ನಂತರ ಇಲ್ಲಿ ನಾನು ಬಾದಾಮಿ ಸಿಪ್ಪೆ ತೆಗೆದಿಟ್ಕೊಂಡಿದ್ನಲ್ಲ, ಅದನ್ನು ಕೂಡ ಹಾಕಿದ್ದೀನಿ.
ಅದಾದ ನಂತರ ಇಲ್ಲಿ ಪಿಸ್ತಾ ತಗೊಂಡಿದ್ದೀನಿ, ಇಲ್ಲಿ ಒಂದು 6-7 ಪಿಸ್ತಾ ಹಾಕ್ತಾ ಇದ್ದೀನಿ ನಾನು. ಇದ್ರೆ ಹಾಕಿ, ಇಲ್ಲ ಅಂದ್ರೆ ಪರವಾಗಿಲ್ಲ, ಸ್ಕಿಪ್ ಮಾಡಿ. ಇಲ್ಲಿ ನೋಡಿ, ನಾನು 2 ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ನಿಮಗೆ ಸ್ವೀಟ್ ಎಷ್ಟು ಬೇಕು ನೋಡಿಬಿಟ್ಟು ಹೆಚ್ಚು ಕಡಿಮೆ ನೀವು ಹಾಕೋಬಹುದು. ಇಷ್ಟು ಇದು ಏನಿಲ್ಲ ಅಂದರೆ 2 ಗ್ಲಾಸಿಗೆ ಆಗುತ್ತೆ ವೀಕ್ಷಕರೆ. ಇಲ್ಲಿನೂ ಕೂಡ ಸ್ವಲ್ಪ ಸ್ವಲ್ಪ ಹಾಲು ಹಾಕಿಬಿಟ್ಟು ನಾನು ಒಂದ್ಸರಿ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಬರ್ತೀನಿ. ಇಲ್ಲ ಅಂದರೆ ಅದು ಡ್ರೈ ಫ್ರೂಟ್ಸು ಕ್ಲೀನಾಗಿ ಗ್ರೈಂಡ್ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಲು ಹಾಕಬೇಕಾಗುತ್ತೆ. ಫುಲ್ ಹಾಕ್ಕೊಂಡು ರುಬ್ಬಕ್ಕೆ ಹೋಗ್ಬಿಡಿ. ನೋಡಿ, ಇವಾಗ ಆಗಿದೆ ಸ್ವಲ್ಪ. ನಾನು ಹಾಲು ಹಾಕಿದ್ನಲ್ಲ, ಅದು ಕ್ಲೀನಾಗಿ ರುಬ್ಕೊಂಡಿದ್ದೀನಿ. ನೋಡಿ, ಕಾಣಿಸ್ತಾ ಇದ್ದಲ್ಲ. ಇದಕ್ಕೆ ಈಗ ನಾನು ಮಿಕ್ಕಿದ ಹಾಲನ್ನು ಕೂಡ ಹಾಕ್ತಾ ಇದ್ದೀನಿ. ಇಲ್ಲಿ ಹಾಲನ್ನ ಹಸಿ ಹಾಲು ಯಾವುದೇ ಕಾರಣಕ್ಕೂ ಹಾಕೋಕೆ ಹೋಗ್ಬಿಡಿ. ಆರಿಸ್ಬಿಟ್ಟು ಕಾಯಿಸ್ಬಿಟ್ಟು ಆರಿಸ್ಬಿಟ್ಟು ಹಾಕಬೇಕಾಗುತ್ತೆ. ಕಂಪ್ಲೀಟ್ ತಣ್ಣಗಾಗಿರುವಂಥ ಹಾಲನ್ನು ಹಾಕಬೇಕಾಗುತ್ತೆ. ಬಿಸಿ ಹಾಲು ಹಾಕೊಳಕ್ಕೆ ಹೋಗ್ಬಿಡಿ. ನೋಡಿ, ಇವಾಗ ಮಿಕ್ಕಿದ ಹಾಲನ್ನು ಕೂಡ ಇವಾಗ ಹಾಕ್ಬಿಟ್ಟು ನಾನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ ವೀಕ್ಷಕರೆ, ಸೂಪರ್ ಡೂಪರ್ ಆಗಿರುವಂಥ ಒಂದು ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ಕೂಡ ರೆಡಿ ಆಗೋಯ್ತು. ನೋಡಿ, ಈಗ ನಾನು ಇದಕ್ಕೆ ಒಂದು ಗ್ಲಾಸಿಗೆ ಬಗ್ಸಿದ್ದೀನಿ. ಬಗ್ಸಿದ ನಂತರ ಈಗ ನಾನು ಏನೇನು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದಲ್ಲ, ಆ ಡ್ರೈ ಫ್ರೂಟ್ಸ್ನ ನೋಡಿ, ಒಂದೇ ಒಂದು ಒಣದ್ರಾಕ್ಷಿ ಹಾಕಿದ್ದೀನಿ. ಅದಾದ ನಂತರ ಸ್ವಲ್ಪ ಕ್ರಷ್ ಮಾಡ್ಕೊಂಡಿರುವಂಥ ಪಿಸ್ತಾ ಹಾಕಿದ್ದೀನಿ. ಅದಾದ ನಂತರ ಸ್ವಲ್ಪ ಕ್ರಷ್ ಮಾಡ್ಕೊಂಡಿರುವಂಥ ಬಾದಾಮ್ ಕೂಡ ಹಾಕಿದ್ದೀನಿ. ಅದೇ ಥರನೇ ಸ್ವಲ್ಪ ಕ್ರಷ್ ಮಾಡ್ಕೊಂಡಿರುವಂಥ ಗೋಡಿಂಬೆ ಕೂಡ ಹಾಕಿದ್ದೀನಿ. ಹಾಕ್ಬಿಟ್ಟು ಇವಾಗ ಒಂದ್ಸರಿ ಕ್ಲೀನಾಗಿ ಸ್ಟಿರ್ ಮಾಡ್ತಾ ಇದ್ದೀನಿ. ಇದೇನಕ್ಕೆ ಈ ಥರ ಮಾಡ್ತಾ ಇದ್ದೀನಿ ಅಂದರೆ, ನಾವು ಆ ಒಂದು ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ನ ಕುಡಿತಾ ಇರಬೇಕಾದ್ರೆ ಬಾಯಿಗೆ ತಿನ್ನೋದಕ್ಕೆ ಕ್ಲೀನಾಗಿ ಸಿಗುತ್ತೆ ವೀಕ್ಷಕರೇ, ತುಂಬಾನೇ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಸ್ವಲ್ಪ ಅದಕ್ಕೆ ಹಾಕ್ಬಿಟ್ಟು ಮೇಲ್ಗಡೆ ಇದು ಮಿಕ್ಸ್ ಮಾಡಿದ್ದೀನಿ. ಅದಾದ ನಂತರ ಸ್ವಲ್ಪ ಗಾರ್ನಿಶಿಂಗಿಗೆ ಇಲ್ಲಿ ಡ್ರೈ ಫ್ರೂಟ್ಸ್ಗಳನ್ನ ಹಾಕ್ತಾ ಇದ್ದೀನಿ. ಬಾದಾಮ್, ಪಿಸ್ತಾ ಮತ್ತು ಆಲ್ಮಂಡ್ಸ್, ಸಾರಿ, ಪಿಸ್ತಾ, ಬಾದಾಮ್ ಮತ್ತು ಕಾಜು ಮೂರನ್ನು ಕೂಡ ಹಾಕಿದ್ದೀನಿ. ಗೋಡಿಂಬಿನ ಸ್ವಲ್ಪ ಪೌಡರ್ ಮಾಡಿಬಿಟ್ಟು ಹಾಕಿದ್ದೀನಿ. ನೋಡಿ ವೀಕ್ಷಕರೇ, ಸೂಪರ್ ಡೂಪರ್ ಆಗಿರುವಂಥ ಒಂದು ಮಿಲ್ಕ್ ಶೇಕ್ ಕೂಡ ರೆಡಿ ಆಗೋಯ್ತು. ಇದನ್ನು ಸ್ವಲ್ಪ ಫ್ರಿಡ್ಜಲ್ಲಿ ಇಟ್ಬಿಟ್ಟು ಕುಡಿದ್ರು ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಇದಕ್ಕಂತೂ ನೀವು ಆಚೆ ಕಡೆ ತುಂಬ ಎಕ್ಸ್ಪೆನ್ಸಿವ್ ಆಗಿ ನೀವು ಪೇ ಮಾಡಬೇಕಾಗತ್ತೆ. ಅದೇ ಮನೆಯಲ್ಲಿ ಹೈಜಿನಿಕ್ ಆಗಿ ಮಾಡಿಕೊಂಡ್ರಿ ಅಂದರೆ, ನಿಮ್ಗೆ ಯಾವ್ಯಾವ ಡ್ರೈ ಫ್ರೂಟ್ಸ್ ಬೇಕೋ ಎಲ್ಲದನ್ನು ಕೂಡ ಆ್ಯಡ್ ಮಾಡಿಬಿಟ್ಟು ಮಾಡಿಕೊಂಡ್ರಿ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ವೀಕ್ಷಕರೇ. ನಾನಿಲ್ಲಿ 2 ಗ್ಲಾಸಷ್ಟು ಮಾಡಿದ್ದೀನಿ ವೀಕ್ಷಕರೇ. ನೀವು ಕೂಡ ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ. ಥ್ಯಾಂಕ್ ಯು.